ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಡಾಬಾ ಸ್ಟೈಲಲ್ಲಿ ಆಲೂ ಬಟಾಣಿ ಗ್ರೇವಿ ಮಾಡೋದನ್ನು ನೋಡ್ಕೊಳ್ಳೋಣ. ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಸುಲಭವಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಸ್ಟೌವ್ ಮೇಲೆ ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದರಲ್ಲೇ 1 ಇಂಚಷ್ಟು ಚಕ್ಕೆ ಮತ್ತು 3 ಲವಂಗ ಹಾಕ್ತಿದ್ದೀನಿ. ನಂತರ 1 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ ಖಾರಕ್ಕೆ 3 ಹಸಿಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಯ್ತಲ್ವಾ? ಈಗ ನಾನು ಖಾರಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ನಂತರ 1/2 ಟೀಸ್ಪೂನಷ್ಟು ಗರಂ ಮಸಾಲ, ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಇದೇನಪ್ಪ, ಈಗಲೇ ಖಾರ ಎಲ್ಲ ಹಾಕಿದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ಈ ಜಾಗದಲ್ಲೇ ನಾವು ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಅದೇ ಡಾಬಾ ಸ್ಪೆಷಲ್. ಅದರಿಂದ ನೀವು ಖಂಡಿತ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದ ನಂತರ ಇದರಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ನಂತರ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈರುಳ್ಳಿ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಟೌವನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಏಕೆ ಅಂದರೆ ನಾವು ಎಲ್ಲ ಪುಡಿಗಳು ಈಗಲೇ ಹಾಕಿದ್ದೀವಲ್ವ, ಅದರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಫ್ರೈ ಆಗ್ತಾ ಇದ್ದ ಹಾಗೆಯೇ 2 ಟೊಮೊಟೊನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಾನು ಆ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೀವು ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ಟೊಮೊಟೊ ಪೇಸ್ಟ್ ಹಾಕ್ಕೊಳ್ಳಿ. ಹಾಗಂತ ಹೆಚ್ಚಿಗೆ ಹಾಕ್ಬಿಟ್ರೂ ಸಿಹಿ ಬಂದ್ಬಿಡುತ್ತೆ. ಅದರಿಂದ 2 ಅಥವಾ 3 ಟೊಮೊಟೊ ಗ್ರೈಂಡ್ ಮಾಡಿ ಸೇರಿಸಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಅಷ್ಟೆ ಮತ್ತೆ 1-2 ನಿಮಿಷನಾದರೂ ಕುದಿಸ್ಕೊಳ್ಳೋಣ. ಏಕೆ ಅಂದರೆ ನಾವು ರುಬ್ಬಿರೋದು ಹಸಿ ಟೊಮೊಟೊ ಅಲ್ವಾ, ಅದರಿಂದ ಹಸಿ ವಾಸನೆ ಹೋಗಬೇಕು. ಹಾಗೆಯೇ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡು ಗ್ರೇವಿ ಗಟ್ಟಿಯಾಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ನೀವು ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಗ್ರೇವಿ ಅಷ್ಟೇ ರುಚಿಯಾಗಿ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಇದರಲ್ಲಿ ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ. ಅಂದರೆ 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಸೈಜಲ್ಲಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಬೋದು, ಅಥವಾ ಬೇಬಿ ಆಲೂ ಬರುತ್ತಲ್ವಾ ಅದನ್ನು ಹಾಕಿ ನೀವು ಮಾಡ್ಕೊಳ್ಬೋದು. ಈ ಗಟ್ಟಿ ಗ್ರೇವಿನಲ್ಲಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಈಗ 1 ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ. ಅಂದರೆ ಆಲೂಗಡ್ಡೆ ಬೇಯಬೇಕಲ್ವಾ, 1 ಗ್ಲಾಸು ಬೇಕಾಗುತ್ತೆ. ಅದರಿಂದ ಇಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ನಮಗೆ ಇಷ್ಟೊಂದು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. 1/2 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 1-3 ಅಥವಾ 4 ನಿಮಿಷ ಬೇಯಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಆಲೂಗಡ್ಡೆ 80%ಅಷ್ಟು ಬೆಂದಿದೆ, ಗ್ರೇವಿನೂ ಗಟ್ಟಿಯಾಗಿದೆ. ತೋರಿಸ್ತೀನಿ, ನೋಡ್ತಿದ್ದೀರಲ್ವಾ, ಇಷ್ಟಿದೆ. ಒಂದು ಸ್ವಲ್ಪ ಬೇಯಬೇಕಾಗುತ್ತೆ. ಈ ಜಾಗದಲ್ಲಿ ನಾನು ಬಟಾಣಿನ ಹಾಕ್ಕೊಳ್ತೀನಿ. ಅಂದರೆ ಆದಷ್ಟು ನೀವು ಹಸಿ ಬಟಾಣಿನೇ ಸೇರಿಸ್ಕೊಳ್ಳಿ. ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಅಂದರೆ ತುಂಬ ಗಟ್ಟಿ ಇದೆ ಅಲ್ವಾ, ಅದರಿಂದ ನೀರು ಹಾಕ್ತಾ ಇದ್ದೀನಿ. ನೀವು ಮಾಡೋವಾಗ ಏನಾದರೂ ನೀರು ಕರೆಕ್ಟಾಗಿದ್ದರೆ ನೀರು ಸೇರ್ಸೋಕ್ಕೆ ಹೋಗಬೇಡಿ. ಮತ್ತೆ ಇದನ್ನು 1-2 ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ಓಪನ್ ಮಾಡ್ತಿದ್ದೀನಿ. ವಾವ್, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ, ಹಾಗೆ ಕರೆಕ್ಟಾಗಿ ನಮಗೆ ಬೆಂದಿದೆ. ಥಿಕ್ನೆಸ್ಸು ಅಷ್ಟೇ, ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಇದ್ದರೆ ಪರೋಟ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಎಷ್ಟು ಸುಲಭ ಅಲ್ವಾ? ಬೆಳಗ್ಗೆ ಟೈಮಲ್ಲಿ ಟೈಮ್ ಇಲ್ಲ ಅಂದಾಗೂ ಫಟಾಫಟ್ ಅಂತ ಮಾಡಿ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು. ಈಗ ಸ್ಟೌವ್ ಆಫ್ ಮಾಡಿ ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ನೂ ರಿಚ್ಚಾಗಿ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು, ಅಥವಾ ಬೆಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಇದು ಚಪಾತಿ, ಪರೋಟ, ರೋಟಿ, ಪುಲ್ಕ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಂತೂ ಇವತ್ತು ಪರೋಟ ಜೊತೆನೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತೋ. ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆಯೇ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.